ಹತ್ತನೇ ತರಗತಿಯ ಒಂದು ಈ ದಿನದ ಒಂದು ಭಾಗದಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಎನ್ನುವಂತಹ ಒಂದು ಪೂರಕ ಪಾಠದಲ್ಲಿ ಮುಂದುವರೆದಂತಹ ಭಾಗವನ್ನು ಕುರಿತು ತಿಳ್ಕೊಳ್ಳುವಂತಹ ಇಲ್ಲಿ ಹಿಂದಿನ ತರಗತಿಯ ಒಂದು ಇದನ್ನು ನೋಡಿದಂತಹ ಒಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಏನಾಗಿದ್ರು ಅವರು ಸಿಟ್ಟು ಸಂಕಟ ಮತ್ತು ಸ್ಫೋಟಗಳ ಸ್ಪಷ್ಟಗಳ ರೂಪಕ ಅನ್ನುವಂಥದ್ದನ್ನು ಹೇಳುವಂತಹ ಒಂದು ಸ್ಥಿತಿಯಾಗಿತ್ತು. ತದನಂತರ ಅವರು ಮೊದಲು ದೈಹಿಕ ಹಸಿವನ್ನು ಇಂಗಿಸಲಿಕ್ಕೆ ಅಂದರೆ ಸಮಾಜದಲ್ಲಿರುವಂತಹ ಜನರ ದೈಹಿಕ ಹಸಿವನ್ನು ಇಂಗಿಸುವಂತಹ ಒಂದು ಕೆಲಸ ಮೊದಲ ಆದ್ಯತೆ ಅವರದಾಗಿತ್ತು ಅನ್ನುವಂಥದ್ದು. ತದನಂತರ ಅವರು ಜಾತಿ ಮತ್ತು ಧರ್ಮ ಒಂದು ವರ್ಗ ವ್ಯವಸ್ಥೆಯನ್ನು ವಿರೋಧಿಸುವಂತಹ ಒಂದು ಸ್ಥಿತಿ ಅವರದಾಗಿತ್ತು. ಮತ್ತು ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಇಂತಹ ಒಂದು ಸಂದರ್ಭದಲ್ಲಿ ಅವರು ಯಾವ ರೀತಿಯಾದಂತಹ ಒಂದು ಈ ಒಂದು ಇದನ್ನು ಹೇಳ್ತಾ ಇದ್ರು ಅಂತಂದರೆ ಈ ಒಂದು ಜಾತಿ ವ್ಯವಸ್ಥೆ ಬಗ್ಗೆ ಅವರು ಹೇಳ್ತಾ ಇದ್ರು ಅನ್ನುವಂಥದ್ದನ್ನು ನಾನೇನು ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಅಂದ್ರೆ ಹಿಂದೆ ಅದು ವಿಕಾಸವಾಗುತ್ತಿತ್ತು, ಹಿಂದೆ ಅದು ವಿಕಾಸ ಅಂದರೆ ಸ್ವಲ್ಪ ಸ್ವಲ್ಪ ಬೆಳವಣಿಗೆ ಬಂತಾಯಿತು, ಆದರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಅದು ಘನೀಭೂತವಾಗಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ಹೇಳಬಹುದು. ಅಂತಹ ಒಂದು ದುರ್ಗಂಧ ಭಾರತದಾದ್ಯಂತ ಆವರಿಸಿರುವಂತಹ ಒಂದು ಸ್ಥಿತಿ, ಅಂದರೆ ಜಾತಿ ಕುಲ ಮತ ಧರ್ಮ ಅನ್ನುವಂಥದ್ದನ್ನು ಆವರಿಸಿರುವಂತಹ ಒಂದು ಸ್ಥಿತಿ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಇದ್ದೀವಿ. ಹಿಂದಿನ ತರಗತಿಯಲ್ಲಿ ಹೇಳ್ತಕ್ಕಂಥ ನೋಡ್ರಿ, ಕೋಪವಾದದ ವಿಷಯಕ್ಕೆ ಬಂದರೆ ವಿವೇಕಾನಂದರು ಏಕ ಸಂಸ್ಕೃತಿ ಏಕ ಧರ್ಮ ವಿಸ್ತರಣೆಗಳ ಪರವಾಗಿ ನಿಂತಿಲ್ಲ. ಅಂತಂದರೆ ಕೋಪವಾದ ಅನ್ನುವಂಥದ್ದು ಏನಪ್ಪ ಅಂತಂದರೆ ಪ್ರಮುಖವಾಗಿ ನಮ್ಮ ಧರ್ಮನೇ ಶ್ರೇಷ್ಠತೆ, ನಾವೇ ಶ್ರೇಷ್ಠರು, ಅರ್ಥಾಯ್ತಾ, ಇತರ ಧರ್ಮ ಶ್ರೇಷ್ಠವಲ್ಲ ಅಂತ ಹೇಳ್ಕೊಳ್ಳುವಂಥ ಒಂದು ಸ್ಥಿತಿ. ಯಾಕಂದರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಅವರವರ ಧರ್ಮವನ್ನು ಅವರವರ ಒಂದು ಏನು ಜಾತಿಗಳನ್ನು ಉನ್ನತವಾಗಿ ಬಿಂಬಿಸಿಕೊಳ್ಳಲಿಕ್ಕೆ ಅವರು ಜನ ಎಲ್ಲ ಯಾವ ರೀತಿಯಾದಂತಹ ಕಸರತ್ತನ್ನು ಮಾಡ್ತಾ ಇದ್ದೀವಿ ಅಂತ ನಾವು ಸಮಾಜದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ಅರ್ಥಾಯ್ತಾ, ಅಂತಹ ಒಂದು ಸ್ಥಿತಿಯಲ್ಲಿ ನಾವು ಬರುವಂಥದ್ದು ಹೇಳ್ತಾನೆ ವಿವೇಕಾನಂದ. ಏಕ ಸಂಸ್ಕೃತಿ ಮತ್ತು ಏಕ ಧರ್ಮ ವಿಸ್ತರಣೆ ವ್ಯಾಪಾರವಾಗಿ ನಿಂತಿಲ್ಲ. ಏಕ ಸಂಸ್ಕೃತಿ ಅಂದರೆ ಒಂದೇ ಒಂದು ಸಂಸ್ಕೃತಿ, ಒಂದೇ ಒಂದು ಧರ್ಮ, ಇದ್ರ ಬಗ್ಗೆ ನಿಂತಿಲ್ಲ ಅವರು. ಚೆನ್ನಾಗಿ ನಾವು ಹೇಳ್ಕೊಳ್ಳಿ, ವಿವೇಕಾನಂದರು ಏಕ ಸಂಸ್ಕೃತಿ ಮತ್ತು ಏಕ ಧರ್ಮ ವಿಸ್ತರಣೆಯ ಪರವಾಗಿಲ್ಲ, ಏಕ ಧರ್ಮ ವಿಸ್ತರಣೆಗಳ ಒಂದು ಪರವಾಗಿಲ್ಲದೆ ಅವರು ಅದರ ಜೊತೆ ನಿಂತಿಲ್ಲ. ಪರ ಅದರ ಜೊತೆ ನಿಲ್ಲುವಂಥದ್ದು, ನಾವು ಸಮ್ಮತಿಯನ್ನು ಸೂಚಿಸುವಂಥದ್ದು, ಆದರೆ ಅವರು ಆ ರೀತಿಯಾಗಿಲ್ಲ. ಅದು ಹಿಂದೂ ಧರ್ಮವರಲ್ಲಿ, ಕ್ರೈಸ್ತ ಧರ್ಮವರಲ್ಲಿ, ಇಸ್ಲಾಂ ಧರ್ಮವರಲ್ಲಿ ಏಕ ಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯು ಜೀವನ ವಿರೋಧವೆಂದು ಅವರು ಭಾವಿಸಿದ್ದರು. ಯಾವುದೇ ಧರ್ಮ ತಗೊಳ್ಳಿ, ಹಿಂದೂ ಧರ್ಮ, ಜೈನ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಎಂತಹ ಒಂದು ಧರ್ಮವನ್ನು ತಗೊಳ್ಳಿ, ಅವರು ಅದರ ಪರವಾಗಿ ನಿಂತಿಲ್ಲ. ಯಾಕಂದರೆ ಅವರು ಭಾವಿಸಿದ್ದೇನಪ್ಪ ಅಂದರೆ ಈ ವಿಸ್ತರಣೆ ಅನ್ನುವಂಥದ್ದಿದೆಯಲ್ಲ ಶ್ರೇಷ್ಠತೆ, ಏಕ ಧರ್ಮ ಶ್ರೇಷ್ಠ ಮತ್ತು ವಿಸ್ತರಣೆ ಅನ್ನುವಂಥದ್ದು ಜೀವನದ ಒಂದು ವಿರೋಧವೆಂದು ಭಾವಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಇದನ್ನು ವಿರೋಧಿಸ್ತಾರೆ, ಏಕ ಜಾತಿ, ಏಕ ಸಂಸ್ಕೃತಿ, ಏಕ ಧರ್ಮ, ಏಕ ಶ್ರೇಷ್ಠತೆ, ಎಂತಹ ಒಂದು ಧರ್ಮನೇ ಇರಲಿ, ಇದನ್ನೆಲ್ಲ ವಿರೋಧಿಸುವಂತಹ ಒಂದು ಕೆಲಸ ಸ್ವಾಮಿ ವಿವೇಕಾನಂದರು ಮಾಡ್ತಾರೆ. ಯಾಕಂದರೆ ಒಂದು ಧರ್ಮವನ್ನು ಅವರು ಬೆಂಬಲ ನೀಡಿದಂಥವರಲ್ಲ, ಒಂದು ಜಾತಿಯನ್ನು ಬೆಂಬಲ ನೀಡಿದಂಥವರಲ್ಲ, ಒಂದು ಸಂಸ್ಕೃತಿಯನ್ನು ಬೆಂಬಲ ನೀಡಿದಂಥವ್ರು, ಎಲ್ಲ ಸಂಸ್ಕೃತಿಗಳು ಒಂದೇ, ನಾವೆಲ್ಲರೂ ಒಂದು ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಇರಬೇಕು ಅನ್ನುವಂತಹ ಒಂದು ಇದನ್ನು ಅವರು ಮಾಡಬೇಕು. ಹೇಳ್ತಾನೆ 11/9/1893 ಚೆನ್ನಾಗಿ ಹೇಳ್ಕೊಳ್ಳಿ, 11/9/1893 ಇದರ ವಿಶೇಷತೆ ಏನಪ್ಪಂದ್ರೆ ವಿವೇಕಾನಂದರು ಚಿಕಾಗೋ ಅಮೇರಿಕಾದಲ್ಲಿರುವಂತಹ ಚಿಕಾಗೋ ಸರ್ವಧರ್ಮ ಸಮ್ಮೇಳನ ಜಗತ್ತನ್ನು ಆವರಿಸಿಕೊಂಡಿವೆ ಹೇಳ್ತಂದ್ರೆ ಅನ್ ಸ್ವಮತಾಭಿಮಾನ
ನನ್ನ ಮತನೇ ಶ್ರೇಷ್ಠ ಅರ್ಥಾಯ್ತ ನಾವು ಮಾತ್ರ ಶ್ರೇಷ್ಠರು ಅಂತ ಅಂದುಕೊಳ್ಳುವಂತಹ ಒಂದು ಸ್ಥಿತಿ. ಸ್ವಮತ ಅಂದ್ರೆ ನಮ್ಮ ಧರ್ಮನೇ ಶ್ರೇಷ್ಠ, ಇತರ ಧರ್ಮ ಶ್ರೇಷ್ಠ ಅಲ್ಲ ಅನ್ನುವಂತಹ ಒಂದು ಸ್ಥಿತಿ. ಅನ್ಯ ಮತ ದ್ವೇಷ, ಬೇರೆ ಮತವನ್ನು ದ್ವೇಷಿಸುವಂಥದ್ದು ಅರ್ಥಾಯ್ತ. ಹಿಂದೂ ಧರ್ಮವನ್ನ ಉಚ್ಚಾರ ಸ್ಥಿತಿಯಲ್ಲಿ ಬಂದುಬಿಟ್ಟದ್ದು, ಬೇರೊಂದು ಧರ್ಮವನ್ನು ದ್ವೇಷಿಸುವಂಥದ್ದು ಅಥವಾ ಅದನ್ನು ವಿರೋಧಿಸುವಂತಹ ಒಂದು ಸ್ಥಿತಿ ಏನಿದೆ ಅದನ್ನ, ಮತ್ತು ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಭಿಮಾನ, ಇವುಗಳಿಂದ ಉತ್ಪನ್ನವಾದಂತಹ ಘೋರ ಧಾರ್ಮಿಕ ದುರಭಿಮಾನ ಅಂತಂದ್ರೆ ಇತರ ಒಂದು ಭಾಷೆ ಆಗ್ಬೋದು, ಇತರ ಒಂದು ಧರ್ಮ ಆಗ್ಬೋದು, ಇತರ ಒಂದು ಸಂಸ್ಕೃತಿ ಮೇಲೆ ನಾವಿಟ್ಟಿರುವಂತಹ ಒಂದು ದುರಭಿಮಾನ. ಅಭಿಮಾನ ಅಂತಂದ್ರೆ ಅದರ ಮೇಲಿರುವಂತಹ ಪ್ರೀತಿ. ಆದ್ರೆ ನಾವು ಬೆಳೆಸ್ಕೊಳ್ತಾರೆ ದುರಭಿಮಾನ. ಈ ದುರಭಿಮಾನ ಅನ್ನುವಂಥದ್ದನ್ನ ಬಿಡಬೇಕು. ಯಾಕಂದ್ರೆ ನಮ್ಮ ಧರ್ಮವನ್ನ ಎಲ್ಲಾ ಧರ್ಮಗಳು ಹೇಳುವಂಥದ್ದು ಏನಪ್ಪ ಅಂದ್ರೆ ಮನುಷ್ಯ ಒಳ್ಳೆಯವನಾಗಿರ್ಬೇಕು. ಮನುಷ್ಯ ಒಳ್ಳೆಯವನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಮೊದಲು ನೀನು ನಿನ್ನ ಧರ್ಮವನ್ನ ಪ್ರೀತಿಸು, ತದನಂತರ ಇತರ ಧರ್ಮವನ್ನ ಗೌರವಿಸುವಂತಹ ಒಂದು ಸೂಚನೆ ನಿನ್ನಲ್ಲಿ ಬರಬೇಕು. ನಮ್ಮ ಧರ್ಮ ಶ್ರೇಷ್ಠ ಆಗೋಕೆ ಒಪ್ಪಿಕೊಳ್ಳೋಣ ಅಂದ್ರೆ ಇತರ ಧರ್ಮ ಅವರ ಧರ್ಮ ಅವರಿಗೆ ಶ್ರೇಷ್ಠ, ಆದ್ರೆ ನಮ್ಮ ಧರ್ಮವನ್ನ ಪ್ರೀತಿಸುವಂಥದ್ದು, ಇತರ ಧರ್ಮವನ್ನ ಗೌರವಿಸುವಂತಹ ಒಂದು ಸ್ಥಿತಿ ನಮ್ಮ ಮನಸ್ಥಿತಿ ಆಗಬೇಕು ಅನ್ನುವಂಥದ್ದನ್ನು ಹೇಳುವಂಥದ್ದು. ಯಾಕಂದ್ರೆ ಘೋರ ಧಾರ್ಮಿಕ ದುರಭಿಮಾನಗಳು ಈ ಸುಂದರ ಜಗತ್ತನ್ನು ಆವರಿಸಿವೆ. ಅಂದ್ರೆ ನಮ್ಮದೇ ನಮ್ಮ ಮತನೇ ಶ್ರೇಷ್ಠ, ಇತರ ಮತ ಶ್ರೇಷ್ಠ ಇಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಇದು ಇವತ್ತು ಇಡೀ ಜಗತ್ತನ್ನ ಆವರಿಸಿದೆ. ಕ್ರಿಶ್ಚಿಯನ್ ಧರ್ಮ ಅವರೇ ಧರ್ಮ ಶ್ರೇಷ್ಠ, ನಾವು ನಮ್ಮ ಧರ್ಮವನ್ನು ಹೆಚ್ಚು ಪ್ರಚಾರ ಮಾಡಬೇಕಂತವರು, ಹಿಂದೂ ಧರ್ಮ ನಮ್ಮ ಜನ್ಮವನ್ನ ನಮ್ಮ ಧರ್ಮವನ್ನ ಹೆಚ್ಚು ಪ್ರಚಾರ ಮಾಡಬೇಕು ಅಂತ, ಇಸ್ಲಾಂ ಧರ್ಮವನ್ನು ಅವರು ಅವರ ಧರ್ಮವನ್ನ ಹೆಚ್ಚು ಪ್ರಚಾರ ಮಾಡಬೇಕು ಅಂತ, ಈ ರೀತಿ ಏನಪ್ಪಂದ್ರೆ ಈ ರೀತಿಯಾದಂತಹ ಒಂದು ಸ್ಥಿತಿಯಲ್ಲಿ ಬದುಕುವಂಥದ್ದು, ಅವರವರ ಧರ್ಮನೇ ಶ್ರೇಷ್ಠತೆ ಅನ್ನುವಂತಹ ರೀತಿಯಲ್ಲಿ ಬದುಕುವಂತಹ ಒಂದು ಸ್ಥಿತಿ ಎದುರಾಗ್ತದೆ. ಈ ಜಗತ್ತನ್ನ ಇದು ಆವರಿಸಿಕೊಂಡಿದೆ, ಇದು ಆವರಿಸಿಕೊಂಡಿರುವುದರಿಂದ ಇಂತಹ ಉಗ್ರ ಧರ್ಮಾಂಗತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಹಿಂದಿಗಿಂತ ಎಷ್ಟು ಮುಂದುವರಿಯುತ್ತಿತ್ತು. ಈ ರೀತಿಯ ಒಂದು ಮನಸ್ಥಿತಿಗಳಲ್ಲಿ ಬದುಕುವಂತಹ ಒಂದು ಸ್ಥಿತಿ ನಮ್ಮದಾಗಿದೆ. ಇಂತಹ ಮನಸ್ಥಿತಿಗಳಲ್ಲಿ ಬದುಕುವಂತಹ ಒಂದು ಸಂದರ್ಭದಲ್ಲಿ ವ್ಯಕ್ತಿ ಇದನ್ನ ಬಿಟ್ಟು ಬದುಕುತ್ತಿದ್ರೆ, ಅಂದ್ರೆ ನಮ್ಮ ಧರ್ಮ ಸಹಿಸ್ತ ಇತರ ಧರ್ಮವನ್ನು ನಾವು ಪ್ರೀತಿಸುವಂತಹ ಒಂದು ಅಂದ್ರೆ ಏನು ಗೌರವಿಸುವಂತಹ ಒಂದು ಸ್ಥಿತಿ ಬಂದಂತಹ ಸಂದರ್ಭ ಏನಾಗಿದ್ದರೆ, ಇವತ್ತಿಗಿಂತ ಇನ್ನೂ ನಮ್ಮ ದೇಶ ಎಷ್ಟೋ ಮುಂದುವರಿತಾ ಇತ್ತು ಅಂತ ಹೇಳ್ತಾ ಇದ್ರು. ಚೆನ್ನಾಗಿ ಕಟ್ಕೊಳ್ಳಿ, ವಿವೇಕಾನಂದರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನಕ್ಕೆ ಓದಿದ್ದು 11/9/1893. ಅವರು ಹೋಗಿ ಹೇಳ್ತಾರಪ್ಪ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ಸ್ವಮತಾಭಿಮಾನ, ಅನ್ಯಮತ ದ್ವೇಷ, ಈ ಒಂದು ಏನಪ್ಪಂದ್ರೆ ಇವುಗಳ ಉತ್ಪನ್ನಗಳು ಘೋರ ಧಾರ್ಮಿಕ ದುರಭಿಮಾನಗಳಿಂದ ಕೂಡಿ ಇಡೀ ಜಗತ್ತನ್ನ ಸುಂದರ ಜಗತ್ತನ್ನ ಆವರಿಸಿಕೊಂಡಿವೆ. ಇಂತಹ ಉಗ್ರ ಧರ್ಮಾಂಗತೆ ಇಲ್ಲದಿದ್ದರೆ ಪ್ರಪಂಚ ಇನ್ನಿಗಿಂತಲೂ ಎಷ್ಟೋ ಮುಂದುವರಿತಾ ಇತ್ತು ಅನ್ನುವಂಥದ್ದನ್ನ ಹೇಳುವಂತಹ ಸ್ಥಿತಿ. ಇನ್ನೊಮ್ಮೆ ಅವರು ಹೀಗೆ ಹೇಳಿದರು, ಇನ್ನೊಮ್ಮೆ ಮತ್ತೊಂದ್ಸಲ ಹೇಳ್ತಾರೆ ಅಂದ್ರೆ, ಪ್ರತಿಯೊಬ್ಬರು ಒಂದು ಮಾರ್ಗವನ್ನು ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬರದಲ್ಲಿ, ಪ್ರಪಂಚಗಳ ಒಂದೇ ಮಾರ್ಗ ಅನುಸರಿಸುವಂತಹ ಒಂದು ದುರ್ದಿನವೂ ಬರಬೇಡ. ಅರ್ಥಾಯ್ತಲ್ವ? ಯಾಕಂದ್ರೆ ವ್ಯಕ್ತಿ ಇರುವಂತಹ ಸಂದರ್ಭದಲ್ಲಿ ಅವರವರ ಒಂದು ಮಾರ್ಗದಲ್ಲಿ ಅವರವರಿಗೆ ತೋಚಿದ ರೀತಿಯಲ್ಲಿ ಅವರು ಬೆಳೆಯುವಂತಹ ಒಂದು ಸ್ಥಿತಿ ಅವರದ್ದಾಗಬೇಕು ಅನ್ನುವಂತಹ ಮತನ ಹೇಳ್ತಾ ಹೋಗ್ತಾನೆ. ಹೇಳ್ತಾನೆ ಆ ಒಂದು ಪ್ರಪಂಚಕ್ಕೆ ಬರದಲ್ಲಿ ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ನಾಶವಾಗುವುದು. ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ಅಂದ್ರೆ ಮನುಷ್ಯನಲ್ಲಿರುವಂತಹ ಧರ್ಮ ಮತ್ತು ಆದ್ಯನೋ ಮೂಢ ನಂಬಿಕೆ, ಆ ಒಂದು ಆಧ್ಯಾತ್ಮ ಒಂದು ಭಾವನೆ ಅನ್ನುವಂಥದ್ದು ನಾಶವಾಗ್ತದೆ. ವೈವಿಧ್ಯವೇ ಜೀವನದ ರಹಸ್ಯ ಅಂದ್ರೆ ಮನುಷ್ಯನಲ್ಲಿ ಬದಲಾವಣೆಯೇ ಜೀವನದ ಒಂದು ರಹಸ್ಯ. ಅಂದ್ರೆ ಮನುಷ್ಯ ಕಾಲದಿಂದ ಕಾಲಕ್ಕೆ ಒಂದು ಕೊಂಡು ಅದನ್ನು ಬದಲಾವಣೆ ಕೊಡುವಂತಹ ಸ್ಥಿತಿಯನ್ನು ಬೇಕು. ನಾವು ಎಲ್ಲಾ ಧರ್ಮಗಳನ್ನು ಎಲ್ಲಾ ಧರ್ಮಗಳಿಗೆ ಗೌರವ ತೋರಬೇಕು. ಹೇಳಿದಲ್ಲ, ನಮ್ಮ ಧರ್ಮವನ್ನ ನಾವು ಪ್ರೀತಿಸುವಂಥದ್ದು, ಇತರ ಧರ್ಮವನ್ನ ಗೌರವಿಸುವಂತಹ ಸ್ಥಿತಿ ನಮ್ಮದಾಗಬೇಕು. ಅದೇ ಹೇಳುವಂಥದ್ದು ಬೇಕಾದ ಸಹ ಹೇಳ್ತಾರೆ. ವೈವಿಧ್ಯಮಯ ಅನ್ನುವಂಥದ್ದು ವೈಶಿಷ್ಟ್ಯತೆ ಅಂದ್ರೆ ನಮ್ಮಲ್ಲಿ ಬದಲಾವಣೆ ಅನ್ನುವಂಥದ್ದು ಸಾಮಾನ್ಯ. ಆದ್ರೆ ಆ ಒಂದು ಸಾಮಾನ್ಯ ಬದಲಾವಣೆ ಅನ್ನುವಂಥದ್ದು ಜೀವನದ ರಹಸ್ಯ ಆಗಬೇಕು ಅಂದ್ರೆ ಕಾಲದಿಂದ ಕಾಲಕ್ಕೆ ದಿನದಿಂದ ದಿನಕ್ಕೆ ಬದಲಾವಣೆ ಆಗುವಂತಹ ಅಂದ್ರೆ ಅವಶ್ಯಕತೆಗೆ ತಕ್ಕಂತೆ ಬದಲಾವಣೆ ಆಗುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು ಅಂತ ಹೇಳ್ತಾನೆ. ಹೇಳ್ತಾನೆ ವಿವೇಕಾನಂದರ ಧಾರ್ಮಿಕ ಚಿಂತನೆಗಳನ್ನು ಅವರು
ಹೇಳ್ತಾರೆ ಏನಪ್ಪಂದ್ರೆ ಈ ಒಂದು ಇದರಲ್ಲಿ ಏನಪ್ಪಂದ್ರೆ ವಿವೇಕಾನಂದರು ಸ್ಪಷ್ಟವಾಗಿ ಗೊತ್ತಾಗೋದು ಏನಪ್ಪಂದ್ರೆ ಅವರು ಕೋಮುವಾದದ ವಿರೋಧಿಯಾಗಿದ್ದರು. ಅಥಕ ಆ ಕೋಮುವಾದದ ವಿರೋಧಿಯಾಗಿ ಅವರು ಇದ್ದರೆ ತಿಳಿದು ಬರುತ್ತದೆ. ಕೋಮುವಾದವು ಏಕ ಧರ್ಮ ಏಕ ಸಂಸ್ಕೃತಿಯ ಸೃಷ್ಟನೆಂದು ಅದೇ ಅಂತಿಮವೆಂದು ನಂಬುತ್ತಾ ನಂಬಿಸುತ್ತಾ ಪರಧರ್ಮ ದ್ವೇಷವನ್ನು ಬಿತ್ತಿ ಬೆಳೆಸುತ್ತದೆ ಅಂತ ಹೇಳಿದ್ರೆ ಕೋಮುವಾದ ಅಂತಂದ್ರೆ ಕೇವಲ ಒಂದೇ ಧರ್ಮ ಧರ್ಮನೇ ಶ್ರೇಷ್ಠ ನಾವೇ ಶ್ರೇಷ್ಠರು. ಎಲ್ಲಾ ಧರ್ಮಗಳು ಅವರವರಿಗೆ ಶ್ರೇಷ್ಠ. ಅದಕ್ಕೆ ಹೇಳುವಂಥದ್ದಂದ್ರೆ ಎಲ್ಲಾ ಒಂದು ಇದರಲ್ಲೂ ಮನುಷ್ಯ ಒಂದೇ ರೀತಿಯಾಗಿ ಬದುಕುವಂಥದ್ದನ್ನ ಬಿಡಬೇಕು ಅಂದ್ರೆ ಹೇಳ್ತಾ ನೋಡಿ, ಒಂದೇ ಮಾರ್ಗವನ್ನು ಅನುಸರಿಸುವ ದೂತಿನ ಪ್ರಪಂಚಕ ಭಾಗದಲ್ಲಿ ವ್ಯಕ್ತಿ ಒಂದೇ ಮಾರ್ಗವನ್ನು ಅನುಸರಿಸುವಂಥದ್ದು ಬೇಡ. ಅವರವರ ಧರ್ಮಕ್ಕನುಸಾರವಾಗಿ ಇತರ ಒಂದು ಧರ್ಮಗಳನ್ನು ಗೌರವಿಸುತ್ತಾ ತಮ್ಮ ಧರ್ಮವನ್ನು ಪ್ರೀತಿಸುತ್ತಾ ಮುಂದುವರಿಯುವಂತಹ ಒಂದು ಸ್ಥಿತಿ ಎದುರಾಗಬೇಕು. ಅದಕ್ಕೆ ಹೇಳುವಂಥದ್ದು ಕೋಮದ ವಾದವು ಏಕ ಧರ್ಮ ಮತ್ತು ಏಕ ಸಂಸ್ಕೃತಿಯ ಶ್ರೇಷ್ಠವನ್ನು ಅದೇ ಅಂತಿಮ ಒಂದು ಏನಪ್ಪಂದ್ರೆ ಒಂದೇ ಧರ್ಮ ಶ್ರೇಷ್ಠ, ಅದೇ ಶ್ರೇಷ್ಠ, ಅದೇ ಒಂದು ಉನ್ನತವಾದಂತಹ ಒಂದು ಸ್ಥಿತಿ ಅದನ್ನು ಬಿಟ್ಟರೆ ಬೇರೆ ಇಲ್ಲ ಅನ್ನುವಂತಹ ಒಂದು ಸ್ಥಿತಿ ಅಂದ್ರೆ ಆ ರೀತಿಯಲ್ಲಿ ಜೀವಿಸುವಂತಹ ಒಂದು ಸ್ಥಿತಿ ಅಂದ್ರೆ ಅಂತಿಮವೇನೆಂದು ಏನಪ್ಪಂದ್ರೆ ಅಂತಿಮ ಅದೇ ಶ್ರೇಷ್ಠ, ಅದೇ ಅಂತಿಮ, ಅದೇ ಕೊನೆ ಅರ್ಥ. ಅಂತಿಮ ಅಂದ್ರೆ ಕೊನೆ, ಅದೇ ಕೊನೆಯಾಗಿ ನಂಬುತ್ತಾ ನಂಬಿಸುತ್ತಾ ಅಂದ್ರೆ ಜನರ ಒಂದು ಇದನ್ನ ನಂಬಿಸ್ತಾ ನಂಬಿಸುತ್ತಾ ಪರಧರ್ಮ ದ್ವೇಷವನ್ನು ಬಿತ್ತಿ ಬೆಳೆಸುತ್ತದೆ. ಬೇರೆ ಒಂದು ಧರ್ಮದ ಬಗ್ಗೆ ನಮ್ಮಲ್ಲಿ ದ್ವೇಷವನ್ನು ಬೆಳೆಸ್ತಾ ಹೋಗ್ತದೆ. ಅರ್ಥಾಯ್ತಾ? ಇವತ್ತು ಏನಪ್ಪ ಅಂದ್ರೆ ನಾವು ಏನು ಏಕ ಒಂದು ಧರ್ಮ ಸಂಸ್ಕೃತಿಯಲ್ಲಿ ಬರುತ್ತೆ, ಬಹು ಧರ್ಮ ಭಾರತ ಮತ್ತೊಂದು ಜಾತ್ಯಾತೀತದಿಂದ ಕೂಡಿದಂತಹ ಒಂದು ದೇಶ. ಅರ್ಥಾಯ್ತಾ? ಇಲ್ಲಿ ಹಿಂದೂ ಆಗ್ಬೋದು, ಜೈನರಾಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದಂತಹ ರೂಢಿ ಸಂಪ್ರದಾಯಗಳನ್ನು ಇಲ್ಲಿ ಅಳವಡಿಸಿಕೊಂಡು ಜೀವಿಸಿಕೊಂಡಂತಹ ಒಂದು ಸ್ಥಿತಿ ನಮ್ಮ ಭಾರತದಲ್ಲಿದೆ. ಅದಕ್ಕೆ ಅದನ್ನ ಜಾತ್ಯಾತೀತ ರಾಷ್ಟ್ರ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಕೋಮುವಾದಕ್ಕೆ ಎಣೆ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿ ನಮ್ಮ ದೇಶದಲ್ಲಿ ಬರಬಾರದು. ಯಾಕಂದ್ರೆ ಒಂದೇ ಧರ್ಮ ಒಂದೇ ಸಂಸ್ಕೃತಿ ಅಂತಂದಾಗ ಇಲ್ಲಿ ಕೋಮುವಾದ ಅನ್ನುವಂಥದ್ದು ಹುಟ್ಟಾಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಏನಪ್ಪಂದ್ರೆ ಇಂತಹ ಪ್ರವೃತ್ತಿಗೆ ವಿವೇಕಾನಂದರು ಕಟ್ಟ ವಿರೋಧಿಯಾಗಿದ್ದರು. ಈ ಕೋಮುವಾದಕ್ಕೆ ಇಂತಹ ಒಂದು ವಿರೋಧಕ್ಕೆ ಅವರು ವಿರೋಧಿಯ ವಿರೋಧವನ್ನು ವ್ಯಕ್ತಪಡಿಸುವಂತಹ ಒಂದು ಸ್ಥಿತಿಯ ಬರಬೇಕಾಗಿತ್ತು. ಕುವೆಂಪುರವರು ಹೇಳುವಂತೆ ಅವರು ಮಾನವತಾ ಮಿತ್ರರಾಗಿದ್ದರು. ಹೇಳ್ತಾರೆ ಇಲ್ಲಿ ಯಾರು ಅಂದ್ರೆ ವಿವೇಕಾನಂದರನ್ನು ಮಾನವತಾ ಮಿತ್ರ ಅಂತ ಯಾರು ಕರೀತಾರೆ ಅಂತಂದ್ರೆ ಕುವೆಂಪುರವರು ಮಾನವತಾ ಮಿತ್ರ ಅಂತ ಯಾಕಂತ ಕರೀತಾರೆ ಅಂತಂದ್ರೆ ಒಂದೇ ಧರ್ಮಕ್ಕೆ ಅವರು ಏನೋ ಆಶ್ರಯ ಕೊಡೋದಿಲ್ಲ, ಒಂದೇ ಒಂದು ಸಂಸ್ಕೃತಿಗೆ ಆಗಲಿ ಆಶ್ರಯ ಕೊಡೋದಿಲ್ಲ ಅಂತಂದ್ರೆ ಎಲ್ಲಾ ಧರ್ಮಗಳು ಶ್ರೇಷ್ಠತೆ, ಅವರವರ ಧರ್ಮ ಅವರಿಗೆ ಶ್ರೇಷ್ಠವಾಗ್ತಾ ಇರುತ್ತೆ ಅನ್ನುವಂಥದ್ದನ್ನು ಹೇಳುವಂತಹ ಒಂದು ಸ್ಥಿತಿ ಅವಾಗ ಆಗ್ತಾ ಹೋಯಿತು. ಹೇಳ್ತಾ ಇಲ್ಲಿ ಮಾನವತಾ ಮಿತ್ರರಾಗಿದ್ದರು. ಇಲ್ಲಿ ಕ್ವಶನ್ ಕೇಳ್ಬೋದು ಏನಂತ, ವಿವೇಕಾನಂದರನ್ನ ಮಾನವತಾ ಮಿತ್ರ ಎಂದು ಕರೆದವರು ಯಾರು ಅಂತಂದ್ರೆ ಕುವೆಂಪುರವರು ಅಂತ ಹೇಳ್ತಾನೆ. ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ. ಹೇಳ್ತಾನೆ ಮನುಷ್ಯತ್ವದ ಮಹಿಮೆ ಅಂದ್ರೆ ಮನುಷ್ಯನ ಒಂದು ಮಹಿಮೆ ಅಪಾರವಾದು, ದೈವ ಮಹಿಮೆ ಅಲ್ಲ. ಇಲ್ಲಿ ಮನುಷ್ಯ ಕಷ್ಟಪಟ್ಟಂತಹ ಸಂದರ್ಭದಲ್ಲಿ ಅವನು ಒಂದು ಬೆಳೆಯನ್ನು ಬೆಳೆಯುವಂತಹ ಒಂದು ಸ್ಥಿತಿ ಬರೈತ ಅವನ ಮಹಿಮೆ ಅವನಿಗೆ ಗೊತ್ತು. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಮನುಷ್ಯತ್ವ ಅನ್ನುವಂಥದ್ದೇನಿದೆ ಮಹಿಮೆ ಎಂದಿಗೂ ಮರೆಯಬೇಡಿ. ನಮಗಿಂತಲೂ ಬೇರೆಯವರು ಬೇರೆಯಾದ ದೇವರು ಹಿಂದೆ ಇರಲಿಲ್ಲ ಅಂದ್ರೆ ಮನುಷ್ಯನ ಒಂದು ಮನುಷ್ಯತ್ವ ಅಂತಂದ್ರೆ ನಮಗಿಂತ ಬೇರೆ ದೇವರಿಲ್ಲ. ಕೆಲಸದಲ್ಲೇ ದೇವರನ್ನ ಕಾಣುವಂತ ಹೇಳುವಂತಹ ಒಂದು ರೈತ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರೂ ಅವರವರ ಕೆಲಸವನ್ನು ಅವರು ದೇವರು ಅಂತ ಪೂಜಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಕೆಲಸಕ್ಕೆ ಗೌರವ ನೀಡುವಂತಹ ಒಂದು ಸಂದರ್ಭ ಇದ್ರಾಗಬೇಕು. ಅದಕ್ಕೆ ಹೇಳುವಂಥದ್ದು ಮಹಿಮೆಯನ್ನು ಮನುಷ್ಯತ್ವದ ಅಂದ್ರೆ ನಮ್ಮಲ್ಲಿರುವಂತಹ ಮನುಷ್ಯ ಏನು ದಯೆ ಪ್ರೀತಿ ಕರುಣೆ ವಾತ್ಸಲ್ಯ ಇವೆಲ್ಲವನ್ನ ಮರೆಯಲಿ ಗೋಪಾಲ ನಾವು ಹೇಳ್ತಾರೆ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ನಮಗಿಂತ ಬೇರೆಯಾದಂತಹ ದೇವರು ಹಿಂದೆ ಇರಲಿಲ್ಲ, ನಾವು ನಮಗಾಗಿ ಸೃಷ್ಟಿ ಮಾಡಿಕೊಂಡಂತಹ ಒಂದು ದೇವರುಗಳು. ಅದಕ್ಕೆ ಏನಪ್ಪ ಅಂದ್ರೆ ದೇವರ ಮೇಲೆ ಆಗಲಿ ನಮ್ಗೆ ಇರುವಾಗ ಕಟ್ಟುತ್ತಾ ಇರ್ಬೇಕಂದ್ರೆ ಎಷ್ಟಿರ್ಬೇಕು? ನಾವು 99 ಭಾಗ ನಾವು ಕಷ್ಟಪಟ್ಟಂತಹ ಸಂದರ್ಭದಲ್ಲಿ ಒಂದು ಭಾಗ ದೇವರನ್ನ ಏನು ದೇವರಿಗೆ ಇರುವಂತಹ ಒಂದು ಸ್ಥಿತಿ ಅಂದ್ರೆ ಆ ರೀತಿಯಾದಂತಹ ಒಂದು ನಂಬಿಕೆಯಾಗಿ ನಾವು 99 ಭಾಗ ದೇವರ ಮೇಲೆ ಹಾಕಿ ಒಂದು ಭಾಗ ನಾನು ಕೆಲಸ ಮಾಡ್ತೇನೆ ಖಂಡಿತ ಆಗೋದಿಲ್ಲ. ಅಥವಾ ಅಮ್ಮ ಅಡಿಗೆ ಮಾಡಿದಂತಹ ಊಟವನ್ನು ತಟ್ಟೆಯಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ನಿಮ್ಮ ಪರಿಶ್ರಮ ಬೇಕು ನೀನು ಮತ್ತೆ ಆಗ್ಬೋದು ಸಾರಲ್ಲಿ ಒಂದು ಸಾರನ್ನ ಕಲಿಸ್ಕೊಂಡಿರ್ಬೋದು ನಂತರ ಬಾಯಿಗೆ ನಿನ್ನ ಒಂದು ಪರಿಶ್ರಮ ದೇವರು ಬಂದು ನನ್ನ ತಿನ್ನಿಸ್ತಾನೆ ಖಂಡಿತ ಇಲ್ಲ. ಯಾಕಂದ್ರೆ ವ್ಯಕ್ತಿ
ತಪಸ್ವಿ ಎಂಬ ಮಹಾವಾದಿ ವಾರಿಗೆ ವಾರಿಗೆ ತರಂಗಗಳು ಮಾತ್ರ ಎಂದು ತೋರಿಸಿದರು. ಮಹಾಸ್ಮಿ ಅಂತಂದ್ರೆ ನಮ್ಮಲ್ಲೇ ಹುಟ್ಟಿಕೊಳ್ಳುವಂಥದ್ದು. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಆಸ್ಮ ಅಹಮಾಸ್ಮಿ ಎಂಬ ಮಹಾವಾದಿ ವಾರಿಗೆಯ ತರಂಗಗಳು ಮಾತ್ರ. ಮಹಾವಾರಿಗೆ ಅಂತಂದ್ರೆ ಒಂದು ಗಾಡಿ ಒಂದು ತರಂಗಗಳ ರೀತಿಯ ಅರ್ಥ ಆಯ್ತಾ. ಅವರು ಇನ್ನು ಹುಟ್ಟಿ ಹಾಕಿದಂತಹ ಒಂದು ಇದನ್ನ ಧರ್ಮವನ್ನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಆದರೆ ಅದರಲ್ಲಿ ಎಷ್ಟು ಉಳಿದಿದೆ, ಎಷ್ಟು ಕೆಡಕಿದೆ, ಎಷ್ಟು ನಮಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನೋಡಿಕೊಳ್ಳುವಂತಹ ಸ್ಥಿತಿ ನಮ್ಮದಾಗಬೇಕು ಎಂದು ಘೋಷಿಸಿದರು. ಕೇವಲ ಕ್ರೈಸ್ತ ಆಗುವುದು, ಬುದ್ಧ ಆಗುವುದು, ಮನುಷ್ಯರಾದಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕೆಲಸಗಳಿಂದ, ಮಾಡಿದಂತಹ ಪ್ರಮಾಣಗಳಿಂದ ದೇವರುಗಳು ಬರ್ತಾರೆ. ದೇವರುಗಳಾದಂತಹ ಒಂದು ಸಂದರ್ಭದಲ್ಲಿ ಅವರು ಮಾಡಿದಂತಹ ಒಂದು ಪವಾಡಗಳನ್ನು ನಾವು ಮಾಡಲಿಕ್ಕಾಗುತ್ತೆ. ಅರ್ಥದ ನಾವು ಮನುಷ್ಯರು, ಸಾಮಾನ್ಯ ಜನ ಇದ್ದಂತಹ ಒಂದು ಸಂದರ್ಭದಲ್ಲಿ ನಾವು ಕಷ್ಟಪಟ್ಟು ದುಡಿಯುವಂತಹ ಒಂದು ಸ್ಥಿತಿ ಇರ್ಬೋದು, ಮತ್ತು ಏನು ಏನು ಕಾಯಕವೇ ಕೈಲಾಸ ಅಂತ ಜೀವಿಸುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು ಅಂತ ಹೇಳ್ತಾನೆ. ವಿವೇಕಾನಂದರ ದೇವೋತ್ತರ ಗುರುಗಳು ವೈಯಕ್ತಿಕ ಮಾತ್ರವಾಗದೆ ಸಾಮಾಜಿಕವಾಗಿ ಪಾತ್ರಗೊಂಡು ಗಟ್ಟಿಯಾಗದ್ದೇ ಅವರ ವ್ಯಕ್ತಿತ್ವದ ವಿಶೇಷ ಹೇಳ್ತಾರೆ. ದೇವೋತ್ತರ ಗುರುಗಳೆ ಆ ಒಂದು ಇದನ್ನ ತಗೊಂಡಿದ್ದಾರೆ ಏನಾದರೂ ನಿರ್ಧಾರ ನಿಲುಗು ನಿರ್ಧಾರಗಳು ಅಂತ ಹೇಳ್ತೀವಿ. ಆ ದೇವೋತ್ತರ ನಿರ್ಧಾರ ನಿರ್ಧಾರ ಅಂತ ಹೇಳಿದಾಗ ವೈಯಕ್ತಿಕ ಮಾತ್ರವಾಗದೆ ಸಾಮಾಜಿಕವಾಗಿ ಪಾತ್ರಗೊಂಡು ಗಟ್ಟಿಯಾಗದ್ದೇ ಅವರ ವ್ಯಕ್ತಿತ್ವದ ವಿಶೇಷ. ಅಂದ್ರೆ ಅವರು ಮಾಡಿದಂತಹ ಒಂದು ಕೆಲಸ ಇದೆಯಲ್ಲ, ಆ ಒಂದು ಕೆಲಸ ವೈಯಕ್ತಿಕವಾಗಿ ಮಾತ್ರ ತನ್ನ ಒಂದು ಕೆಲಸಕ್ಕೆ ಮಾತ್ರ ತನಗೆ ತಾನೇ ಆಗದೆ ಸಾಮಾಜಿಕವಾಗಿ ರೂಪಾಂತರಗೊಂಡು ಗಟ್ಟಿಯಾದದೆ ವ್ಯಕ್ತಿತ್ವದ ವಿಶೇಷ. ಅಂದ್ರೆ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಮಾಡಿದ್ದಲ್ಲ, ಸಮಾಜದ ಒಂದು ಸ್ಥಿತಿಗನುಗುಣವಾಗಿ ಅವರು ರೂಪಾಂತರಗೊಂಡಂತಹ ಒಬ್ಬ ವ್ಯಕ್ತಿ. ಅಂದ್ರೆ ಸಮಾಜದ ಒಂದು ಕಾಳಜಿಯನ್ನು ಇಟ್ಟು ಅವರು ಏನು ಹೊರಬಂದ ಅದಕ್ಕೆ ಅವರನ್ನ ಸಮಾಜ ಸುಧಾರಕರು ಅಂತ ಹೇಳ್ತೀವಿ ನಾವು. ನಾವೆಲ್ಲ ಸಮಾಜ ಸುಧಾರಕರು ಅಷ್ಟೆ. ಅಂದ್ರೆ ಸಮಾಜ ಸುಧಾರಕರಾಗಿ ಸಮಾಜದ ಮೇಲೆ ಅಪಾರವಾದಂತಹ ಏನು ನಂಬಿಕೆಯನ್ನ ಇಟ್ಟು ಅಂದ್ರೆ ಜನರ ಒಂದು ಮನ್ನಣೆಗೆ ಜನರಿಗೆ ಏನು ಅವರ ಆಶೋತ್ತರಗಳ ಮನ್ನಣೆ ಕೊಟ್ಟು ಏನಂದ್ರೆ ಅವರು ಸಮಾಜದಲ್ಲಿ ಪರಿವರ್ತನೆಯನ್ನು ತಂದುಕೊಂಡಂತಹ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ಅವರದು ಪ್ರಖರ ಸಾಮಾಜಿಕ ವ್ಯಕ್ತಿತ್ವ, ಅವರದು ಒಂದು ರೀತಿ ವಿಶೇಷವಾದಂತಹ ವ್ಯಕ್ತಿತ್ವ ಅವರದು. ಯಾಕಂದ್ರೆ ಸಮಾಜದ ಬಗ್ಗೆ ಕಾಳಜಿಯನ್ನು ವಹಿಸಿ ಚಿಂತನೆ ಮಾಡುವಂತಹ ಒಂದು ಮಹಾನ್ ವ್ಯಕ್ತಿಗಳು, ಅದಕ್ಕೆ ಅವರನ್ನ ಪ್ರಖರ ವ್ಯಕ್ತಿತ್ವ ಅಂತ ಹೇಳ್ತಾರೆ. ದೀನ ದಲಿತರ ಉದ್ಧಾರವೇ ಅವರ ಧರ್ಮದ ಮೊದಲ ತತ್ವ. ದೀನ ದಲಿತರು ಅಂದ್ರೆ ಅಸಹಾಯಕರು ಅರ್ಥ ಆಯ್ತಾ. ಏನು ಸಮಾಜದ ಒಂದು ಹಿಂದುಳಿದ ಒಂದು ವರ್ಗದ ಇವರು ಅವರ ಒಂದು ವ್ಯಕ್ತಿತ್ವದ ಒಂದು ಇದಂತಂದ್ರೆ ಅವರಿಗೆ ಹೆಚ್ಚು ಮನ್ನಣೆಯನ್ನು ಕೊಡ್ತಾ ಇದ್ರು. ಆ ಧರ್ಮದ ಮೊದಲ ತತ್ವ ಅಂದ್ರೆ ಈ ಧರ್ಮದ ಮೊದಲ ತತ್ವ ಏನಪ್ಪಂದ್ರೆ ಅಸಹಾಯಕರನ್ನ ಸಮಾಜದಿಂದ ದೂರ ಇದ್ದಂತಹ ಒಂದು ಜನರಾಗಿದ್ದು ಇದನ್ನ ಏನಪ್ಪಂದ್ರೆ ಅವರನ್ನ ಏನು ಉದ್ಧಾರ ಅವರ ಏಳಿಗೆ ಆ ಏಳಿಗೆಗಾಗಿ ಶ್ರಮಿಸುವಂತಹ ಒಂದು ಕೆಲಸ ಅವರು ಮಾಡ್ತಾ ಇದ್ರು. ಅದೇ ಅವರ ವೈಚಾರಿಕ ತತ್ವ. ಆದ್ದರಿಂದ ವಿವೇಕಾನಂದರು ಇಂದಿನ ಸತ್ಯ. ಅದೇ ಅವರ ವೈಚಾರಿಕ ತತ್ವ ಅಂದ್ರೆ ಸಮಾಜದಲ್ಲಿ ದೀನ ದಲಿತರು ಅನ್ನುವಂಥ ಸಮಾಜದ ಹಿಂದುಳಿದಂತಹ ಒಂದು ದೀನ ದಲಿತರ ಒಂದು ಏಳಿಗೆಗಾಗಿ ದುಡಿದಂತಹ ಒಂದು ಸ್ಥಿತಿಯ ಒಂದು ಅಂತಹ ಒಂದು ಸ್ಥಿತಿಯಲ್ಲಿ ವಿವೇಕಾನಂದರನ್ನ ವೈಚಾರಿಕ ಸತ್ವ. ಆದ್ದರಿಂದ ವೈಚಾರಿಕ ಸತ್ವ ಅಂತಂದ್ರೆ ಏನಪ್ಪಂದ್ರೆ ಅವರಲ್ಲಿ ವೈಚಾರಿಕತೆಯ ಒಂದು ಭಾವ ಮನೋಭಾವ ಏನಪ್ಪ ಅಂದ್ರೆ ಸಮಾಜದ ಉದ್ಧಾರ ಆಗಬೇಕು, ಸಮಾಜನ ಉದ್ಧಾರ ಮಾಡುವಂತಹ ಒಂದು ಸ್ಥಿತಿ ನಮ್ಮದಾಗಬೇಕು ಅನ್ನುವಂತಹ ಒಂದು ಸ್ಥಿತಿ. ನಾವು ಸಮಾಜವನ್ನು ಉದ್ಧಾರ ಮಾಡುವಂತಹ ಸ್ಥಿತಿಯಲ್ಲಿ ಇದ್ದೀವಿ. ನಮ್ಮನ್ನ ಉದ್ಧಾರ ಮಾಡಿಕೊಳ್ಳೋದೇ ತುಂಬಾ ಕಷ್ಟಕರವಾಗಿದೆ. ಅದಕ್ಕೆ ನಮ್ಮನ್ನ ಸಮಾಜ ಸುಧಾರಕ ಅಂತ ಹೇಳ್ತೀವಿ. ಅವರನ್ನ ಸಮಾಜದ ಒಂದು ಜೊತೆ ಜೊತೆಗೆ ಸಮಾಜದ ಜನರ ಒಂದು ಉದ್ಧಾರಕ್ಕಾಗಿ ಇರುವಂತವರನ್ನ ಸಮಾಜ ಸುಧಾರಕರು ಅಂತ ಹೇಳ್ತೀವಿ ಹೇಳ್ತಾರೆ. ಆದ್ದರಿಂದ ವಿವೇಕಾನಂದರು ಇಂದಿಗೂ ಸತ್ಯ. ಅಂದ್ರೆ ವಿವೇಕಾನಂದರು ಇಂದಿಗೂ ಸಹ ಸತ್ಯವಾಗಿ ಉಳಿದಿದ್ದಾರೆ. ಇವತ್ತು ಅವರು ದೇಹ ಅನ್ನುವಂಥದ್ದು ನಶ್ವರಾಗಿರಬೇಕು, ಅವರು ಮಾಡಿರುವಂತಹ ಒಂದು ಕೊಡುಗೆಗಳಾಗ್ಬೋದು, ಅವ್ರು ನೀಡಿದಂತಹ ಒಂದು ಸುಧಾರಣೆಗಳಾಗ್ಬೋದು, ಅವರ ಚಿಂತನೆಗಳಾಗ್ಬೋದು ಇಂದಿಗೂ ಸಮಾಜದಲ್ಲಿ ಅಚ್ಚಳಿಯಲ್ಲಿ ಉಳಿದಿರುವಂತಹ ಒಂದು ಸ್ಥಿತಿ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಎರಡು ಕ್ವಶನ್ ಕೇಳುವಂತಹ ಒಂದು ಸ್ಥಿತಿ ಇರುತ್ತೆ. ಯಾವುದಪ್ಪ ಅಂದ್ರೆ ವಿವೇಕಾನಂದರನ್ನ ಮಾನವ ಪರಮಿತ್ರ ಅಂತ ಕರೆದಂಥವರು ಸ್ವಾಮಿ ವಿವೇಕಾನಂದರು. ಆಮೇಲೆ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಏನಿರ್ತಾರೆ ಅನ್ನುವಂಥದ್ದು, ಮತ್ತು ಜಾತಿ ವ್ಯವಸ್ಥೆಗಳಿಗೆ ವಿವೇಕಾನಂದರು ನಿಮಗೆ ಏನಾಗಿತ್ತು ಇದನ್ನ ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೊಳ್ಳಿ. ಇದು ಇವತ್ತಿನ ಪಾಠ ಅಂತ ಹೇಳ್ತೀವಿ. ಸೊ ಎಷ್ಟು ಇದನ್ನ ಓದಿ ಒಂದ್ಸಲ ನೀವು ಚೆನ್ನಾಗಿ ಅರಿತಿರುವಂತಹ ಒಂದು ಸ್ಥಿತಿ. ಅಂದ್ರೆ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಲ್ ಮಾಡಿ.